ಕಳಿಸಿದ್ದಾರೆ. ಈ ಬಹುಪಯೋಗಿ ಯೋಜನೆ ಅಥವಾ ಇದು ತೊಂದರೆ ನಮ್ಮ ಕರಾವಳಿ ಭಾಗಕ್ಕೆ ಬಹಳ ದೊಡ್ಡದಾದ ಅಧಿಕಾರಿಗಳು ಬೂತ್ಗಳು ಮೊದಲಿಗೆ ಕ್ಲಿಯರ್ ಮಾಡಬೇಕು. ನಾವು ಜನರು ಪ್ರಶ್ನೆಯಿಲ್ಲ, ಎಂಪಿ ಅವರು ಹೇಳಿದ್ದೇವೆ, ಪ್ರಾಜೆಕ್ಟ್ ಇದ್ರೆ ಅದು ಹೇಳಿದ್ದು, ಇಲ್ಲ ಅಂದ್ರೆ ಅದು ಹೇಳಿದ್ದೆ. ಎಂಪಿ ಅವ್ರು ಏನ್ ಹೇಳಿದ್ದಾರೆ, ನಮ್ಮಲ್ಲಿ ಜನರಿಗೆ ಬೇಕು ಅಂತಿದ್ರೆ ಯಾವ್ದು ಪ್ರಾಜೆಕ್ಟ್ ತರ್ತೇವೆ, ಜನರಿಗೆ ಬೇಡ ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಇದ್ರು ನಿಲ್ಲಿಸ್ತೇವೆ. ಸೊ ಅದು ಹೇಳಿ ಏನ್ ಮಾಡಿದ್ರೆ ನಿಮ್ಮಲ್ಲಿ ಪಾತ್ರೆ ಪೊಲೀಸ್ ಸೆಂಟಿಂಗ್ ಆ ಕೆಲಸಗಳನ್ನು ಕ್ಲಿಯರ್ ಮಾಡಿ ಅವರಿಗೆ. ಏನ್ ಮೇಲೆ ಮಾಡಿನದು ಇದೆಯಾ ನನ್ನ ಪ್ರಕಾರ, ನಾನು ಎಂಪಿ ಅವ್ರು ಕೇಳಿದ್ರೆ ಇಲ್ಲ ಪ್ರಾಜೆಕ್ಟ್ ಇಲ್ಲ ಅಂದ್ರೆ ಕ್ಲಿಯರ್ ಮಾಡಿ ಯಾವ ಪ್ರಾಬ್ಲಮ್ ಸುಮ್ಮನೆ ಟೆನ್ಷನ್. ಒಂದು ವಾರ ಮುಂದೆ ಏನಂದ್ರೆ ಮೂರು ತಿಂಗಳು ಮುಂದೆ ಆಗ್ತದೆ. ಅದಕ್ಕೆ ನಂದ ಮನವಿ ಏನಂದ್ರೆ, ಒಂದು ವಾರ ಸೋಮವಾರ ಆಗಿದ್ರೆ ಒಂದು ವಾರ ಮುಂದೆ ಅದಕ್ಕೆ ಅವ್ರು ಮತ್ತೆ ಒಂದು ದಿನ ಇಟ್ಟು ಅದನ್ನ ಹೇರಿಂಗ್ ಮಾಡ್ಬೇಕು. ನಮ್ಗೆ ಒಂದು ತಿಂಗಳಿಗೆ ಎಷ್ಟು ಆದೇಶ ಮಾಡ್ತಾರೆ ಗೊತ್ತಲ್ಲ, ನಮ್ಗೆ ಅದನ್ನ ಇಲ್ಲ ನಾವು ನೋಡ್ತೇವೆ. ಜಾಸ್ತಿ ತೊಂದರೆ ಕೊಟ್ರೆ ನಿಮ್ಗೂ ತೊಂದರೆ ಕೊಡೋಕೆ ನಮ್ಗೆ ಬರುತ್ತೆ. ಏನ್ ಅದನ್ನೇ ಕೆಲಸ ಮಾಡ್ತಾರೆ. ನಮ್ದು ಫಾರೆಸ್ಟ್ ಒಳಗಡೆ ಕಸ ಬಿಸಾಕ್ರೆ ಲಾಸ್ಟ್ ಅಂತ ಕೆಲಸ ಮಾಡ್ತಾ ಇದ್ರೆ ನೀವು ಅವ್ರಿಗೆ ಹೋಗಿ ತೊಂದರೆ ಕೊಡೋದು ಏನಂತ ಜನರು. ಯಾವುದೇ ಕಾರಣಕ್ಕೆ ಇಲ್ಲಿನ ಒಂದು ಹೆಡ್ ಕ್ವಾರ್ಟರ್ಸ್ ಇಂದ ಹೋಗಬೇಕಾದ್ರೆ ಈಗ ನಿಮಗೆ ಪಟ್ಟಣ ಪಂಚಾಯತ್ ಬೇಕು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಇಲ್ಲ, ಅದು ಗ್ರಾಮ ಪಂಚಾಯತ್ ಆಗ ಪಟ್ಟಣ ಪಂಚಾಯತ್ ಪಾಪ್ಯುಲೇಷನ್ ಅಷ್ಟಕ್ಕೆ ಬೇಕಾದ್ರೆ ಅಷ್ಟು ಜೂರಿಸ್ಡಿಕ್ಷನ್ ತಗೊಂಡಿದ್ದಾರೆ. ಇದರಲ್ಲಿ ಕೆಲವು ದೊಡ್ಡ ಸಮಸ್ಯೆಗಳಿರುತ್ತೆ, ಕೆಲವು ಸಣ್ಣ ಸಮಸ್ಯೆಗಳಿರುತ್ತೆ. ಈ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ದೂರಕ್ಕೆ ಅವ್ರು ಬರುವಂತದ್ದು ತಪ್ಪಬೇಕು. ಆ ಸಣ್ಣ ಪುಟ್ಟ ಸಮಸ್ಯೆಗಳು ಸಾರ್ವಜನಿಕರಿಗೆ ಏನಿದೆ ಅದನ್ನು ಸ್ಥಳೀಯವಾಗಿ ಬಗೆಹರಿಸಬೇಕು. ಆ ಕಾರಣಕ್ಕೋಸ್ಕರ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಲಾಸ್ಟ್ ಟೈಮ್ ನಮ್ಗೆ ಬೆಂಗಳೂರಿನಲ್ಲಿ ಒಂದು ಸಭೆ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳ ರಿವ್ಯೂ ಪ್ರಗತಿ ಪರಿಶೀಲನಾ ಸಭೆ. ಆ ಸಂದರ್ಭದಲ್ಲಿ ನಮಗೆ ಸೂಚನೆ ಕೊಟ್ಟರು, ನಂತರ ಅದರ ಪ್ರಕಾರ ಆದೇಶವನ್ನು ಹೊರಡಿಸಿದ್ರು. ಪ್ರತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳು, ಅದೇ ರೀತಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ಅಧೀಕ್ಷಕರು ತಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ತೆರಳಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಆ ಉದ್ದೇಶದಿಂದ ಈಗ ನಾವು ಒಂದು ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ನಮ್ಮ ಉಡುಪಿಯಲ್ಲೇ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ತಿಂಗಳಿಗೊಮ್ಮೆ ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾರೆ, ತಿಂಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ಮಾಡಬೇಕು. ಇದನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ. ಈಗಾಗಲೇ ಒಂದು ತಾಲೂಕಿನಲ್ಲಿ, ಕಾಪು ತಾಲೂಕಿನಲ್ಲಿ ನಾವು ಕಳೆದ ತಿಂಗಳು ಆರಂಭ ಮಾಡಿ, ಎರಡನೇದಾಗಿ ನಾವು ಬೈಂದೂರಲ್ಲಿ ಈಗ ಈ ಒಂದು ಜನತಾ ದರ್ಶನ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ದೈನಂದಿನ ಸಮಸ್ಯೆಗಳು, ಅಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸೋದಕ್ಕೆ ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಅಧಿಕಾರಿಗಳಿರ್ತಾರೆ, ಯಾರು ದೂರುದಾರರಿರ್ತಾರೆ, ಅಧಿಕಾರಿ ಇರ್ತಾರೆ, ಅವರನ್ನು ಅಕ್ಕಪಕ್ಕನೆ ಕೂರಿಸ್ಬಿಟ್ಟು ಅಲ್ಲೇ ಅದು ಆಗುತ್ತಾ ಇಲ್ಲೋ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ದೂರುದಾರರು ಮತ್ತು ಅಧಿಕಾರಿಗಳು ಇಲ್ಲಿ ಬಂದು ಅವರು ಆ ಸಮಸ್ಯೆನ ಹೇಳಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವು ದೊಡ್ಡ ಮಟ್ಟದ ಕಾಮಗಾರಿ ಇರ್ಬೋದು, ತಮ್ಮದು ದೊಡ್ಡ ದೊಡ್ಡ ಬೇರೆ ಬೇರೆ ರಿಕ್ವೆಸ್ಟ್ಗಳು ಇರ್ಬೋದು, ಸಮಸ್ಯೆಗಳು ಇರ್ಬೋದು, ಅದನ್ನು ತಕ್ಷಣಕ್ಕೆ ಬಗೆಹರಿಸೋದಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೆ ಆ ಸಮಸ್ಯೆಯನ್ನು ನಾವು ಸರ್ಕಾರಕ್ಕೆ ಬರೆದು ಕನ್ಸರ್ನ್ ಇಲಾಖೆಗೆ ತಿಳಿಸ್ತೇವೆ. ಪೋರ್ಟಲ್ ಮಾಡಿದ್ದಾರೆ, ಆದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಆ ಪೋರ್ಟಲ್ ಅಲ್ಲಿ ಆನ್ಲೈನ್ ಅಲ್ಲಿ ರಿಲೀಸ್ ಆಗುತ್ತೆ ಇವತ್ತು ತಾವು ಕೊಟ್ಟಿರುವಂತಹ ಮನವಿ. ಅದ್ರ ಜೊತೆಗೆ ಅದಕ್ಕೆ ಪರಿಹಾರವನ್ನು ಕೂಡ ಆ ವೆಬ್ ಪೋರ್ಟಲ್ ಅಲ್ಲಿ ನಾವು ತಿಳಿಸ್ತೇವೆ. ಹಿಂಬರಹ ಏನು ಅಧಿಕಾರಿಗಳು ಕೊಡ್ತಾರೆ ಅದನ್ನು ಆ ಪೋರ್ಟಲ್ ಅಲ್ಲಿ ನಾವು ಹಾಕ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಾರೋ ಸೊಲ್ಯೂಷನ್ ನಮ್ಗೆ ಗೊತ್ತಿಲ್ಲ ಅನ್ನೋದು ಉತ್ತರ ಕೊಟ್ಟಿರ್ತಾರೆ, ಇಲ್ಲ ಆ ಡಿಪಾರ್ಟ್ಮೆಂಟ್ ಕೇಳಿ ಈ ಡಿಪಾರ್ಟ್ಮೆಂಟ್ ಕೇಳಿ ಅಂತ ಟೇಬಲ್ನಿಂದ ಟೇಬಲ್ ತಿರುಗಿಸಿರ್ತಾರೆ. ಅದೆಲ್ಲೂ ಇಲ್ಲಿ ಮುಗಿಬೇಕು ಅಂತಿದ್ರು. ಒಂದೇ ಸರ್ತಿ ಜನ ರಶ್ ಆದಾಗ ಆಗ್ತದೋ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚು ಮೀಟಿಂಗು ಅಥವಾ ಪ್ರೋಗ್ರಾಮ್ ಮುಗೀತು ಇವತ್ತು ಮುಗೀತು ಅಂತದ್ದು ನೆನಪೋಬೇಡಿ. ಇಲ್ಲಿ ಶುರುವಾದ ವಿಷಯ ಫಾಲೋಅಪ್ ಆಗಿ ನಿಮ್ಮ ಕೆಲಸ ಮುಗಿಯುವುದು ಮತ್ತು ಒಂದು ತಾತ್ವಿಕ ಅಂತ ಕರುವರೆಗೂ ಹೋಗ್ಬೇಕು. ಹಾಗಾಗಿ ಎಲ್ಲರೂ ಸಹಿತ ತಾಳ್ಮೆಯಿಂದ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟಿನವರ ಹತ್ರ ಏನು ಮಾತಾಡ್ಕೋಬೇಕು ಅದನ್ನು ಮಾತಾಡ್ಕೊಳ್ಳಿ. ಎರಡನೇ ಅಧಿಕಾರಿಗಳು ಸಹಿತ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವೊಮ್ಮೆ ಕಮ್ಮಿ ಕೆಲಸಗಳಿರ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ ಕೆಲವೊಮ್ಮೆ ತುಂಬ ಕೆಲಸಗಳು ಫೈಲ್ಗಳಿರ್ಬೋದು.
ಸೊ ನಿಮ್ಮೊಳಗೆ ಒಂದು ಕೋಆರ್ಡಿನೇಷನ್ ಇರಲಿ, ಒಟ್ಟು ಉದ್ದೇಶ ಇದ್ರಲ್ಲಿ ಜನರ ಏನ್ ಸಮಸ್ಯೆ ಪರಿಹಾರಕ್ಕೆ ಅಂತ ಬಂದಿದ್ದಾರೆ ಅವ್ರಿಗೆ ಪರಿಹಾರ ಮಾಡ್ಬೇಕನ್ನೋ ಸಹಿತ ಇಲ್ಲಿಂದ ಮುಗಿಸಿ ಹೋಗ್ಬೇಕು ಅನ್ನೋ ಮಾನಸಿಕತೆಗೆ ಬರಬೇಡಿ. ಎಲ್ಲ ಪಬ್ಲಿಕ್ ಜಾಸ್ತಿ ಇದ್ದಾರೆ, ಪೂರ್ತಿ ಒಳಬರ್ಬೇಕಿತ್ತು ಅಂತಿದೆ, ಬಟ್ ಹಾಲಿನ ಲಿಮಿಟೇಷನ್ ಇರುತ್ತೆ, ಅದು ಸರಿಯಾಗಿಲ್ಲ. ಬಟ್ ಎಲ್ಲರೂ ಒಂದೇ ಮನಸ್ಸಿನಿಂದ ಯಾರ್ಯಾರಿಗೆ ಬೇಕಾಗಿ ಏನಾಗಬೇಕು ಅನ್ನೋ ಊರಿನವರು ಎಲ್ಲ ಇದ್ದಾರೆ, ಎಲ್ಲರೂ ಸೇರಿ ಪರಿಹಾರಕ್ಕೆ ಪ್ರಯತ್ನ ಮಾಡೋಣ. ಎಲ್ಲೋ ಒಂದು ಚರ್ಚೆಯಲ್ಲಿ ಏನ್ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗೋ. ಕೊನೆಗೆ ಒಬ್ಬ ಸಾಮಾನ್ಯನಿಗೆ, ಒಬ್ಬ ಪಾಪದೊಂದಿಗೆ, ಬಡವನಿಗೆ ಅವನಿಗೆ ಸಿಗಬೇಕಾದ ಪರಿಹಾರ ನಾಲೆಜ್ ಏನಿದೆ ಅದು ಇಲ್ಲಿ ಸಿಗಬೇಕನ್ನೋ ಉದ್ದೇಶದಿಂದ ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಕೇಳಿದಾಗ ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ತಾಲೂಕಿನ ಸಹಿತ ಒಳ್ಳೊಳ್ಳೆ ಅಧಿಕಾರಿಗಳಿರ್ತಾರೆ, ಆದರೆ ಕೆಲವೊಮ್ಮೆ ಅವರವರ ಲಿಮಿಟೇಷನ್ ಅಲ್ಲಿ ಇರ್ತಾರೆ, ಅದನ್ನು ದಾಟಿಸುವ ಕೆಲಸ ಇವತ್ತು ಆಗಬೇಕು. ಎಲ್ಲರೂ ಸೇರಿ ಆ ಪರಿಹಾರ ತಗೊಳ್ಳೋಣ, ಇವತ್ತಿಗೆ ಮುಗಿತದೆ ಅನ್ನೋದಕ್ಕೆ ಇವತ್ತು ಆರಂಭ ಆಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ವಾರದಿಂದ ಹೇಳಬೇಕಾಗಿದೆ, ಈಗ ಇಲ್ಲಿ ಬಂದವಾಗ ನೀವು ಇಲ್ಲಿ ಅರ್ಜಿ ಕೊಟ್ಟು ಬರ್ಬೇಕಂತ ಹೇಳುವಂತದ್ದು ಸರಿಯಲ್ಲ. ಮತ್ತೆ ಒಂದು ವಾರ ಹೇಳ್ಬೇಕು ನಮ್ಗೆ, ನಾವು ಜನರ ದರ್ಶನ ಹೇಳಿದ್ರೆ ಇಲ್ಲಿ ನಮ್ಮ ಬೆಂಗಳೂರಿನ ಬೇರೆ ಬೇರೆ ಸಮಸ್ಯೆಗಳಿದೆ, ಪಟ್ಟಣ ಪಂಚಾಯತಿನ ಸಮಸ್ಯೆಗಳಿದೆ, ಪ್ರಾಧಿಕಾರದ ಸಮಸ್ಯೆಗಳಿದೆ, 94 ಸಮಸ್ಯೆ ಇದೆ, ಅಕ್ರಮ ಬೇರೆ ಬೇರೆ ಸಮಸ್ಯೆಗಳಿದೆ, ಅದನ್ನ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂತ ವಿಚಾರ ಇಟ್ಕೊಂಡು ಸೋಮೇಶ್ವರಕ್ಕೆ ಅದು ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಮೀನುಗಾರರು ವಾಸ ಮಾಡುವಂತಹ ಪ್ರದೇಶ ಬೇರೆ, ಮೀನುಗಾರಿಕೆ ಮಾಡುವಂತಹ ಪ್ರದೇಶ ಬೇರೆ, ಆದರೆ ಕರ್ನಾಟಕ ಕರಾವಳಿಯಲ್ಲಿ ಮೀನುಗಾರರು ಕರಾವಳಿಯಿಂದಲೇ ವಾಸ ಮಾಡ್ತಾರೆ, ಅಲ್ಲೇ ಮೀನುಗಾರರು ಮೀನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಅಧಿಕಾರಿಗಳು ಹೋಗ್ತು ಪಬ್ಲಿಕ್ಗೆ ಕ್ಲಿಯರ್ ಮಾಡಬೇಕು. ನಾವು ಜನರಲ್ಲಿ ಹೋಗುವ ಪ್ರಶ್ನೆ ಇಲ್ಲ, ಎಫ್ ಎ ಹೇಳಿದ್ದೇವೆ, ಪ್ರಾಜೆಕ್ಟ್ ಇದ್ರೆ ಅದು ಹೇಳಿದ್ದೆ, ಇಲ್ಲ ಅಂದ್ರೆ ಅದು ಹೇಳಿದ್ದೆ. ಎಫ್ ಎಲ್ ಏನ್ ಹೇಳಿದ್ದಾರೆ, ನಮ್ಮಲ್ಲಿ ಜನರಿಗೆ ಬೇಕು ಅಂತಿದ್ರೆ ಯಾವ್ದು ಪ್ರಾಜೆಕ್ಟ್ ತರ್ತೇವೆ, ಜನರಿಗೆ ಬ್ಯಾಡ್ ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಇದ್ದು ನಿಲ್ಲಿಸ್ತೇವೆ. ಸೊ ಅದನ್ನು ಕ್ಲಿಯರ್ ಮಾಡಿದ್ದಾರೆ, ಈಗ ಅಧಿಕಾರಿಗಳು ನಮ್ಮ ಜನರಿಗೆ ಕ್ಲಿಯರ್ ಮಾಡಬೇಕು ಅಲ್ಲಿ ಏನಾಗ್ತಾ ಇದೆ, ಅದು ತಪ್ಪು ಏನು ಅಭಿಪ್ರಾಯ ತಿಳ್ಕೊಂಡು ಅದನ್ನು ಕ್ಲಿಯರ್ ಮಾಡಿ. ಈಗಾಗ್ತಾ ಇರೋದೇನು, ನಿಮ್ಮಲ್ಲಿ ಪಾತ್ರೆ ಆ ಕೆಲಸ ಮಾಡೋದು ಕ್ಲಿಯರ್ ಮಾಡಿ ಅವರಿಗೆ. ಏನಾದ್ರು ಮಾಡಿನದು ಇದೆಯಾ ನನ್ನ ಪ್ರಕಾರ, ನಾನೇ ಫೇರ್ ಕೇಳಿದ್ರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಅನ್ನೋದು ಕ್ಲಿಯರ್ ಮಾಡಿ. ಯಾವ ಪ್ರಾಬ್ಲಮ್ ಸುಮ್ಮನೆ ಟೆನ್ಷನ್, ನಮಗೆ ಮೀನುಗಾರಿಗೆ ತೊಂದರೆ ಆಗುವ ಯಾವ ಪ್ರಾಜೆಕ್ಟ್ ಹಂಗಾಗತ್ತೆ ಇಲ್ಲ. ಸೊ ಅದನ್ನ ನೀವು ಕ್ಲಿಯರ್ ಮಾಡಿ. ಅವ್ರ ಒಂದು ದಿವಸ ಸಭೆ ಸೇರಿದ್ದಾರೆ, ನೀವು ಸಂಬಂಧಪಟ್ಟವ್ರು ಕ್ಲೋಸ್ ಮಾಡಿ ಅಂತ ಒಂದೇ ಸರಿ. ಅವ್ರು ಇನ್ನೊಂದೇನು ಸಮಸ್ಯೆ ಇಲ್ಲ, ಮತ್ತೆ ಇನ್ನೊಂದು ಟೆನ್ಷನ್ ಬ್ಯಾಂಕ್ನಲ್ಲಿನ ಎನ್ಒಸಿ ಕೊಡುವಂತ ಸಿಸ್ಟಮ್ ಅನ್ನ ತೆಗೆದಾಕುವ ಸರ್ಕಾರಕ್ಕೆ ಪ್ರಸ್ತಾವನೆ ನಡೆಸಬೇಕಂತ ನಮ್ದು ಯಾಕಂದ್ರೆ 40 ವರ್ಷ ಆಗಿದೆ ಗ್ರಾಂಟ್ ಆಗಿ, 15 ವರ್ಷದ ನಂತರ ಮಾಡಬೇಕು ಅಂದ್ರೆ ಅದರ ಮೇಲೆ ಎನ್ಒಸಿ ಕೊಡಬೇಕನ್ನೋ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಎರಡನೇದು ಎಸಿ ಹೇಳಿದ್ದಾರೆ, ಇವತ್ತು ಎಸಿ ಕೊಡ್ಲಿಕ್ಕೆ ಸುಮಾರು 150 ಪ್ರಕರಣಗಳಿವೆ ಮೇಡಮ್, ಇಲ್ಲಿರೋದ್ರಿಂದ ಮೂರ್ತಿಗಳು ಅನ್ನೋದು ಪ್ರಕರಣ ಬಂದಿದೆ. ಈಗ ಆಲ್ರೆಡಿ ನಮಗೆ ಮೆಸೇಜ್ ಬಂದಾಗಿದೆ, ಪೋಸ್ಟ್ಪೋನ್ ಆಗಿದೆ ಅಂತ. ಯಾಕಂದ್ರೆ ರೆವೆನ್ಯೂ ಅಪೀಲ್ಗಳು ಸುಮಾರು 3,500 ಜಾಸ್ತಿ ಇದೆ.
ಒಂದು ವಾರ ಮುಂದೆ ಇತ್ತಂದ್ರೆ ಮೂರು ತಿಂಗಳು ಮುಂದೆ ಆಗ್ತದೆ. ಅದೇ ನಂದದ ಮನೆ ಏನಂದ್ರೆ ಒಂದು ವಾರ ಸೋಮವಾರ ಆಗ್ತದೆ, ಒಂದು ವಾರ ಮುಂದೆ ಅಂತ ಅವ್ರು ಮತ್ತೆ ಒಂದು ದಿನ ಇಟ್ಟು ಅದನ್ನ ಏರಿಂಗ್ ಮಾಡ್ಬೇಕು. ನಮ್ಗೆ ನಾವು ನೋಡ್ತಾ ಇದ್ದೇವೆ, ಮೂರು ಗಂಟೆ ಕೂತ್ಕೊಂಡ್ರೆ ಐದು ವಾರ ಅವ್ರಿಗೆ ಹೇಳುದಿಲ್ಲ, ಅವ್ರು ಹೇಳಿಕ್ ಆಗುದಿಲ್ಲ. ಅದಕ್ಕೆ ಅದನ್ನ ಸ್ವಲ್ಪ ಆದಷ್ಟು ಬೇಗ ಮಾಡ್ಬೇಕು. ಅದು ನಾನು ಇನ್ನೊಂದು ಮನೆ ನೆಕ್ಸ್ಟ್ ಇನ್ನೊಂದು ಆರ್ ಆರ್ ಟಿ ಪ್ರಕರಣಗಳು. ಬೈಂದೂರಿನಲ್ಲಿ ಸುಮಾರು 1,000 ಹೆಚ್ಚು ಆರ್ ಆರ್ ಟಿ ಪ್ರಕರಣಗಳು ಬಾಕಿ ಇದೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಫೀಲ್ ಇದೆ, ಅದನ್ನು ಕೂಡ ಮಾಡುವಂತೆ ಇನ್ನೊಂದು. ನಂತರ ಎ ಸಿ ಕೋರ್ಟ್ ಆರ್ಡರ್ ಆದ್ಮೇಲೆ ಆರ್ ಟಿ ಸಿ ಆಗುವಂಥದ್ದು. ಕೆಲವೊಂದು ಪ್ರಕರಣದಲ್ಲಿ ಎ ಸಿ ಕೋರ್ಟ್ ಆರ್ಡರ್ ಎಷ್ಟು ಆದರೂ ಕೂಡ 5-6 ಒಂದು ವರ್ಷದಲ್ಲೂ ಆರ್ ಟಿ ಸಿ ಆಗಿದ್ದಂಥ ಪ್ರಕರಣ ಇನ್ನೂ ಕೂಡ ಬಾಕಿ ಇದೆ. ಅದಕ್ಕೊಂದು ಕಾಲಮಿತಿ ನಿರ್ಣಯ ಮಾಡಬೇಕು. 15 ದಿನದೊಳಗೆ ಎ ಸಿ ಕೋರ್ಟ್ ಆದೇಶ ಆದ್ಮೇಲೆ 15 ದಿನದೊಳಗೆ ಆರ್ ಟಿ ಸಿ ಮಾಡುವಂಥ ಕ್ರಮವನ್ನು ಕೈಗೊಳ್ಬೇಕು. ಅದು ಇನ್ನೊಂದು ಮನವಿ. ನಂತರ ಇನ್ನೊಂದು ಇದು ಟಪಾಲ್ ಸೆಕ್ಷನ್ ಇಂದ ಕನ್ಸರ್ನ್ ಕೇಸ್ ವರ್ಕರ್ಗೆ ಫೈಲ್ ಹೋಗುವಾಗ ಕೆಲವು ಒಂದು ವಾರ ಆಗ್ತದೆ. ಒಂದು ಐದು ವಾರದ ಆರ್ ಟಿ ಸಿಗೆ ಲಗ್ಜಿ ಕೊಟ್ಟು ಕೂಡ ಕನ್ಸರ್ನ್ ಸೆಕ್ಷನ್ ಹೋಗ್ಲಿಕ್ಕೆ ಒಂದು ವಾರಕ್ಕೂ ಜಾಸ್ತಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಸಾಫ್ಟ್ವೇರ್ ಸಮಸ್ಯೆಯಿಂದ ಈಗ ಆರ್ ಟಿ ಸಿ ತುಂಬಾ ಕಾವೇರಿ ಇದು ಸಾಫ್ಟ್ವೇರ್ ತುಂಬಾ ಪ್ರಾಬ್ಲಮ್ಗಳಾಗ್ತಾ ಇವೆ. ಆರ್ ಟಿ ಸಿ ದುರಸ್ತಿ ಮಾಡಿದ್ರೆ ಕೃಷಿಕರಿಗೆ ಮಾಡಿದ್ರೆ ಒಳ್ಳೇದ. ಯಾಕಂದ್ರೆ ತಂದೆ ಹೆಸರು ಚೇಂಜ್ ಆಗುದು, ಸರ್ವೆ ನಂಬರ್ಗಳ ಬದಲಾಗುದು, ವಿಸ್ತೀರ್ಣ ಹೆಚ್ಚಳ ಆಗುದು. ಕಾವೇರಿ ಟು ಸಾಫ್ಟ್ವೇರ್ ಬಂದ ಮೇಲೆ ತುಂಬಾ ಆನ್ಲೈನ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇವೆ. ಗೊತ್ತಿರ್ಬೋದು ಬೈಂದೂರಿನಲ್ಲಿ ಮಿನಿಮಮ್ ತಿಂಗಳಿಗೆ ಒಂದು 20-25 ಸಾಫ್ಟ್ವೇರ್ ಸಮಸ್ಯೆಯಿಂದ ಆರ್ ಟಿ ಸಿ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನೊಂದು ಕೂಡ ಇಲ್ಲಿ ತಪ್ಪಿದಾರ ಮಟ್ಟದಲ್ಲಿ ಪರಿಹರಿಸಿ ಅದನ್ನು ಆರ್ ಟಿ ಸಿ ಮಾಡುವಂತಹ ಕ್ರಮ. ಜಾಸ್ತಿ ತೊಂದರೆ ಕೊಟ್ರೆ ನಿಮ್ಗೂ ತೊಂದರೆ ಕೊಡಕ್ಕೆ ನಮ್ಗೂ ಬರುತ್ತೆ. ಏನಂತೀರ ಅದನ್ನೇ ಕ್ಯಾನ್ಸಲ್ ಮಾಡ್ತೀವಿ. ಅವರಿಗೆ ಮಂಜೂರಾಗಿದ್ದು ಅಲ್ಲರಿ ತಂದು ಫಾರೆಸ್ಟ್ ಒಳಗಡೆ ಕಸ ಬಿಸಾಕ್ರೆ ಕಾಸ್ಟ್ ಅಂತ ಕೆಲಸ ಮಾಡ್ತಾ ಇದ್ರೆ ನೀವು ಅವ್ರಿಗೆ ಹೋಗಿ ತೊಂದರೆ ಕೊಡೋದು ಏನಂತ ಜನ ಸರ್ಕಾರದ
ಇಲ್ಲಿ ಇನ್ನೊಂದು ನಮ್ಮ ಒಟ್ಟು ಏಳು ಪಂಚಾಯತ್ ಏಳು ಗ್ರಾಮಕ್ಕೆ ಒಂದು ವಿಎ ಕೊಟ್ಟಿದ್ದೀವಿ. ಒಬ್ಬರು ವಿಎಗೆ ಒಂದು ಪಂಚಾಯತ್ ಒಂದು ವಿಎ ಕೊಡ್ತಾರ. ಆ ಬಂದ್ರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಎಷ್ಟು ಕೆಲಸ ಮಾಡ್ಬೋದು? ಒಂದು ಸರ್ಕಲ್ ಗೆ ಒಬ್ರು ಇರ್ತಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಸರ್ಕಾರದ ಇದರ ಪ್ರಕಾರ ಒಂದು ಸರ್ಕಲ್ ಗೆ ಮೂರು ನಾಲ್ಕು ಇರಬೇಕು. ಸರ್ಕಲ್ ಅಂದ್ರೆ ಒಂದು ಸರ್ಕಲ್ ಒಂದು ವೃತ್ತದಲ್ಲಿ ಅಷ್ಟೇ ಇರೋದು. ಅದು ಸರ್ಕಲ್ ಗೆ ಒಬ್ಬ ವಿಎ ಮಾಡಿದ್ದಾರೆ. ಬೇರೆ ಜಾಗ ಇದ್ರೆ ಪರಿಶೀಲನೆ ಮಾಡೋದು ಬೇರೆ ಜಾಗ ತೋರಿಸ್ಬಿಟ್ಟು ಅಲ್ಲಿ ಗ್ರಾಮದಲ್ಲಿ ಇದೆ. ಆದ್ರೆ ಅದು ಟೋಟಲ್ ಗ್ರಾಮದಲ್ಲಿ ಅದು ರಿಸರ್ವ್ ಫಾರ್ಸ್ ಮಧ್ಯದಲ್ಲೇ ತೋರಿಸಿದ್ರು ಮೇಡಮ್. ಹೀಗಾಗಿ ಅದು ಆಗಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೊಂದು ಜಾಗ ಹುಡುಕ್ತಾ ಇದೆ. ಅವ್ರ ಬಟ್ಟೆ ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ನಾವು ಕೂಡ ಒಂದು ಸಹಕಾರಿ ಬಳಸ್ತಾ ಇದ್ದೀವಿ. ಸರ್ಕಾರದಿಂದ ನಿರ್ಮಿಸಿಕೊಟ್ಟಂತಹ ನಮ್ಗೆ ಅಡ್ರೆಸ್ ರಸ್ತೆ ಇಲ್ಲ ಅಂತ ನಾನು ಹಂಚಿಕೊಟ್ಟಿದ್ದೀನಿ. ಹಂಚಿಕೊಟ್ಟಂತಂದ್ರೆ ಅಲ್ಲಿ 19 ಎಕರೆ ಸರ್ಕಾರಿ ಜಾಗ ಆದೊಡ್ಡ ನಮ್ಮ ಅದು ಅದು ಒತ್ತುವರಿ ಆಗಿದೆ. ಒತ್ತುವರಿ ಆಗಿರ್ತಕ್ಕಂಥ ಸಂಪೂರ್ಣ ಸರ್ಕಾರಿ ಯಾವುದೇ ಫಾರೆಸ್ಟ್ ಅರಣ್ಯ ಮೀಸಲು ಯಾವುದೇ ಪ್ರದೇಶ ಅಲ್ಲ, ಸಂಪೂರ್ಣ ಸರ್ಕಾರಿ ಅನಾದಿತ ಪ್ರದೇಶ. ರಸ್ತೆ ಬೇಕು ಅಂತ ಅವ್ರು ಕೇಳಿದೆ. ಕೇಳಿದ ಹಂತದಲ್ಲಿ ಆನಂದ ಸರ್ವೆ ಆಗಿದೆ. ಸರ್ವೆ ಎಲ್ಲ ಆದ ಹಂತದಲ್ಲಿ ಆ ಒತ್ತುವರಿ ತೆರವುಗೊಳಿಸಲಿಕ್ಕೆ ಜೋರ್ಜ್ವರಿಗೆ ಆದೇಶ ತರಿಸಿದ್ದಾರೆ ಎಂದು ಹೋಗಿ ಒತ್ತುವರಿ ಆ ತೆರವುಗೊಳಿಸಲಿಕ್ಕೆ ಜೋರ್ಜ್ವರಿಗೆ ಆದೇಶ ಹೋದ ತಕ್ಷಣಕ್ಕೆ ಅವರು ಜಾಗ ಸೇರ್ ಮಾಡಿದ್ದಾರೆ. ಬೇರೆಯವರು ಜಾಗ ತಗೊಂಡ್ರು ಕೂಡ ಅದೇ ರೀತಿಯಲ್ಲಿ ಬೇರೆ ಯಾವ ಮುಂದುವರಿಸಿಕೊಂಡು ನಮಗೆ ನಡೆದಾಡಿದ ರಸ್ತೆ ಇಲ್ಲ. ಈಗಾಗಲೇ ನಾವು 2 ವರ್ಷದಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜಾರ್ಜ್ ಬಿ ಜಾಗೋ ಅವರು ರಘುರಾಮ್ ದೇವಾಲಯದ ಅವರಿಗೆ ಜಾಗ ಸೇಲ್ ಮಾಡಿದ್ದಾರೆ. ಅಲ್ಲಲ್ಲ, ಅವರು ಆಲೂರು ಗ್ರಾಮದ ಜಾಗವನ್ನು ಸೇಲ್ ಮಾಡಿ 90% ಜಾಗವನ್ನು ಆಲೂರು ಗ್ರಾಮದ ಜಾಗವನ್ನು ಸೇಲ್ ಮಾಡಿದ್ರು. ಅದಕ್ಕೆ ಹೊಂದಿಕೆಯಾಗಿ ಕಾಲ್ತೋಡು ಗ್ರಾಮದ 19 ಸರ್ಕಾರಿ ಜಾಗ ಇದೆ. ಅದನ್ನ ಕಬ್ಜೆ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ನಮ್ದು ಅರ್ಧಗಳಿಗೆ ದಾರಿ ಇಲ್ಲ. ನಮ್ಮ ಕಷ್ಟ ಏನು ಅಂತ ಹೇಳಿದ್ರೆ ರಾತ್ರಿ 9 ಗಂಟೆ ನಂತರದಲ್ಲಿ ನಮ್ಮ ತಿಂಗಳಿಗೆ ನಮ್ಮ ಪ್ರೊಜೆಕ್ಟ್ ತೋರಿಸ್ತೇನೆ ಮೇಡಮ್ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಕಂಪೌಂಡ್ ಅಲ್ಲಿ ಅಚ್ಚ ಹಾರಬೇಕು ನಾವು. ಅಂತ ಪರಿಸ್ಥಿತಿ ನಡೆದಾಡಲಿಕ್ಕೆ ದಾರಿ ಇಲ್ಲ ಅಂತ ಪರಿಸ್ಥಿತಿ ಇದೆ. ಕಡೆಗೆ ಜಾಗ ತಗೊಂಡ ನಮ್ಗೆ ಬೇರೆ ಬೇರೆ ಕಡೆ ಕರೆ ಬಂತು, ಒಳ್ಳೆ ರೀತಿ ಬಂತು ಎಲ್ಲ. ನಾನು ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಕೂಡ ಮನವಿ ಕೊಟ್ಟಿದೆ. ಅವರು ಮತ್ತೆ ಇನ್ನೊಂದು ಮೇಡಮ್, ನಮ್ಗದು 2 ವರ್ಷದಿಂದ ಒದ್ದಾಡ್ತಿದ್ದೆ ಮೇಡಮ್. ನಮ್ಗೆ ಒಂದು ತಕ್ಷಣಕ್ಕೆ ಒಂದೊಂದು ಏನಾದ್ರು ಕೂಡ ಆಗ್ಬೇಕು. ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಇಷ್ಟೆಲ್ಲ ಒತ್ತುವರಿ ಮಾಡ್ಕೊಂಡು ನಮ್ಗೆ ಒತ್ತುವರಿ ನೀವು ಬಿಟ್ಟು ನಮ್ಮೊಂದು ಕೂಡಲೇ ಒಂದು ರಸ್ತೆಗೆ ಒತ್ತದ ಆಗ್ಬೇಕು ಮೇಡಮ್. ನಡೆದಾಡಿಗೆ ಯಾಕಂದ್ರೆ ಸಂಪೂರ್ಣ ಸರ್ಕಾರಿ ಜಾಗ ಇದೆ. ಯಾವುದೇ ಪ್ರಕರಣಕ್ಕೆ ಭೇಟಿ ಇಲ್ಲ. ಒಂದು ಹೆಡ್ ಕ್ವಾರ್ಟರ್ಸ್ ಇಂದ ಹೋಗಿದ್ದಾರೆ ಪಟ್ಟದ ಪಂಚಾಯತ್ ಬೇಕು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಇಲ್ಲ, ಅದು ಗ್ರಾಮ ಪಂಚಾಯತ್ ಪಟ್ಟದ ಪಾಪ್ಯುಲೇಷನ್ ಅಷ್ಟಕ್ಕೆ ಬೇಕಾದ್ರೆ ಅಷ್ಟು ಜೂರಿಸ್ಡಿಕ್ಷನ್ ತಗೊಂಡಿದ್ದಾರೆ. ನಾವು ನಮ್ಮ ಬೇಡಿಕೆ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಉದ್ದೇಶ. ಸರ್ಕಾರದ ಮಟ್ಟದಲ್ಲಿ ತಾವು ಏನಾದ್ರೂ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾತುಮಾರೆ ಮಾಡಿದ್ದಾರೆ. ವೈಲ್ಡ್ ಲೈಫ್ ಫಾರೆಸ್ಟ್ ಅನ್ನ ಮುಚ್ಚು ಮರೆ ಮಾಡಿ 5,000 ಎಕರೆ ವೈಲ್ಡ್ ಲೈಫ್ ಫಾರೆಸ್ಟ್ ಅಲ್ಲಿ ಹೋಗ್ತಿಲ್ಲ. ಖಾಲಿ 10,000 ಎಕರೆ ರೆಗ್ಯುಲರ್ ಫಾರೆಸ್ಟ್
ಫಸ್ಟ್ ಮಾತ್ರ ತೋರಿಸಿದ್ದಾರೆ, ಬಿಟ್ಟರೆ ಬೇರೆ ಯಾವ್ದೊಂದು ತೋರಿಸಿಲ್ಲ. ಮತ್ತೆ ಇಲ್ಲಿ ಅಲ್ಲಿ ಒಬ್ರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಕೂತ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಇಲಾಖೆ ಬೇರೆ ಬೇರೆ ನೋಡಿ, ಅದಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅದಕ್ಕೆ ಯಾಕೆ ಕಂಪ್ನಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಜನರಿಗೆ ಕಷ್ಟ ಆಗ್ತಾ ಇಲ್ಲ. ಎಲ್ಲೆಡೆ ಜಾಗ ಆಗಿದೆ, ನಾವು ಇನ್ನೊಂದು ನಮ್ಮ ಕಾಮಸ್ ಎಲ್ಲ ಸೇರಿ ನಾವು ಧರಣಿ ಕೂತ್ಕೊಡ್ತೇವೆ. ಒಂದೇ ಒಂದು ಕಸ ಆಗ್ತಿದ್ರೆ ನಾವು ಧರಣಿ ಕೂತ್ಕೊಡ್ತೇವೆ. ಒಮ್ಮೆ ನೀವು ಭೇಟಿ ಕೊಟ್ಟು ಮುಂದಿನ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಮುಂದಿನ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಅದು ಕೊಟ್ಟಿದ್ದಾರೆ. ಇದು ಎಕ್ಸೆಲ್ಆರ್ ಒಂದು ಘಟಕ ಮಾಡಿ ಅಂತ ಪಂಚಾಯತಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತಿನವರೆಗೂ ಆ ನಂಬಿಕೆ ಗಣಕ್ಕೆ ಚೇಂಜ್ ಮಾಡಬೇಕು, ಪ್ಲೀಸ್ ಮಾಡಬೇಕು. ನಮ್ಮ ರಿಕ್ವೆಸ್ಟ್ ನಾವು ಬಂದು ಸ್ಮಾರ್ಟ್ ನೋಡಿ ಐಡೆಂಟಿಫೈ ಮಾಡಬೇಕು. ನ್ಯಾಷನಲ್ ಲೈಬ್ರರಿ ಇಲ್ಲೊಂದು ವೈಜ್ಞಾನಿಕವಾಗಿ ಇಲ್ಲೊಂದು ತಂದು ಕೊಟ್ಟಿದ್ದಾರೆ. ಇಲ್ಲೇ ಸರ್ ಎಲ್ಲ ಆಫೀಸು, ಶಾಲೆ, ರೈಲ್ವೆ ಸ್ಟೇಷನ್, ಹಾಸ್ಟೆಲ್ ಎಲ್ಲ ಇದೆ. ಬಟ್ ದಿನಕ್ಕೊಂದು ಎಕ್ಸ್ಟೆಂಡ್ ಆಗ್ತಾ ಇದೆ. ಅಲ್ಲಿ ಮಕ್ಕಳಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಅದರ ಒಂದು ವ್ಯವಸ್ಥೆ ಮಾಡಿ ಪೊಲೀಸ್ ಇಲಾಖೆ ನಾವು ಅದರ ಶಿಕ್ಷಣ ಕೊಡಬೇಕಂತ ನನ್ನ ಮನವಿ. ಹಳ್ಳಿ ಜನರನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರ ಜನಾಧಾರ ವಿಷಯದಲ್ಲಿ ಕಚೇರಿ ಕೊಟ್ಟಿದ್ದೀನಿ ಮೇಡಮ್. ಅವರ ವಿಶೇಷಾಧಿಕಾರಿಗಳು ಹಿಂದಿನ ಸಮಸ್ಯೆಯನ್ನು ದಯವಿಟ್ಟು ಕೇಳಬೇಕು. ಯಾಕಂದ್ರೆ ನಾವು ಸಾಹಿತ್ಯ ಇದೀವಿ, ವಿಷಯ ಕೊಟ್ಟು ಕುಡಿದೀವಿ. ದಯವಿಟ್ಟು ಕೇಳಿ ಮೇಡಮ್. ಅಲ್ಲಿನ ವಿಶೇಷಾಧಿಕಾರಿ ದೇವರಾಜ್ ಡಿಎಲ್ ಅಂತ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ರೈತರಿಗೆ ಮನವಿ ಕೊಡಬೇಕು ಅಂತ ಲೆಟರ್ ಮಾಡಿದ್ದಾರೆ. ಇದುವರೆಗೆ ಆ ಭಾಗದ ರೈತರು ನೀವು ಸುತ್ತಿದ್ದೀರಾ, ನೀವು ಬದುಕಿದ್ದೀರಾ ಅಂತ ಕೇಳಲಿಕ್ಕೆ ಯಾಕೆ ಒಬ್ರು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಹಿಂದಿನ ಆಡಳಿತಾಧಿಕಾರಿ ನೋಟಿಸ್ ಮಾಡ್ತಾರೆ ಮೇಡಮ್? ಆ ನೋಟಿಸ್ ಒಂದು ಬೆಲೆ ಕೊಟ್ಟಿಲ್ಲ ಅಂದ್ರೆ ಮೇಲೆ ಜನಸಾಮಾನ್ಯರು ರಜೆ ಹಾಕಿ ಕೊಡಬೇಕು, ಕೆಲಸ ಹಾಕಿ ಕೊಡಬೇಕು. ದಯವಿಟ್ಟು ಪಟ್ಟಣ ಪಂಚಾಯತಿಯಲ್ಲಿ ಯಾರು ಮಾಡಿದ್ದಾರೆ ನೋಡಿ, ಕೋಟೆ ಸಿನಿಮಾ ಸ್ಕೂಲ್ ಹಿಂದೆ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ, ಬಿ ವೈ ರಾಜೇಂದ್ರ ಮನವಿ ಕೊಟ್ಟಿದ್ದೀನಿ, ಸುಕುಮಾರ್ ಶೆಟ್ಟಿ ಕೊಟ್ಟಿದ್ದೀನಿ, ಇಷ್ಟು ಲೆಟರ್ ಕೊಟ್ಟಿದ್ದೀವಿ. ಹಾಗಂದ್ರೆ ಜನರಿಗಾಗಿ ಬೇಕಾದಂತ ಕಾನೂನು ಮಾಡಿ ಮೇಡಮ್, ಜನರನ್ನ ಸಾಯಿಸುವಂತ ಕಾನೂನು ಮಾಡಿ. ಸಮಾಧಾನವಾಗಿ ಹೇಳಿದ್ರೆ ಎಲ್ಲರೂ ಮಾತಾಡ್ತಾರೆ. ಹಿರಿಯಪ್ಪ, ನೀವು ಮೈಕ್ ಇಟ್ಕೊಂಡು ಜೋರ್ ಜೋರಾಗಿ ಮಾತಾಡ್ತಾರೆ, ಇಲ್ಲಿ ಸೈಲೆಂಟ್ ಆಗಿ ಕೇಳ್ತಾ ಇರ್ಬೇಕು. ನೀವು ಏನು ವಿಷಯ ಅದನ್ನು ಗೆಲ್ಲಕ್ಕೆ ಅಂತಂದ್ರೆ ಇದೆ, ಸಮಾಧಾನವಾಗಿ ಹೇಳಿ ಕೇಳ್ತಾ ಇದೀವಿ ಅಂತ ಹೇಳ್ತೀವಿ. ಸರ್, ಇನ್ನೊಂದು ಹೇಳ್ತೀನಿ, ಈ ಕಾಡು ಪ್ರಾಣಿಗಳು ಮೇಡಮ್, ದನ ಕರುಗಳು ರೋಡ್ ಅಲ್ಲಿ ಬಂದು ಮುಳ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇದೆ. ಒಂದು ಕೋಶಾಲೆ ಕೊಡಿ, ಅದನ್ನು ಕೇಳಬಾರ್ದ ಸರ್? ಕೋಶಾಲೆಯನ್ನು ಕೊಡಿ, ಹೇಳ್ರಿ. ಸಮಾಧಾನವಾಗಿ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಅದನ್ನೇ ಕೇಳ್ತಾ ಇದ್ದೀನಿ. ನಮಗೆ ದಯವಿಟ್ಟು ಕೈ ಮುಗಿದ್ರು ಕೇಳ್ತೀನಿ ಮೇಡಮ್, ನಮ್ಮೊಂದು ಕೋಶಾಲೆ ಕೊಡಿ, ರೈತರನ್ನ ಬದುಕಿಸಿ.